ಅಂದ್ರ ಸ್ವತಃ ನಿನ್ಗೆ ಅವರ ಅಂದ್ರು ಭಕ್ತಿ ಮತ್ತು ಸೇವೆಗಳಿಂದ ನನ್ನ ಕಟ್ಟ ಹಾಕೊಂಡಿರ್ಪ ನೀವು ಅಂತ ಹೇಳಿ ಅವಳ ತಿನ್ನದಾಗ ಸ್ವಾಮಿಗಳು ಸುಳ್ಳು ಬಹಳ ಮಂಚ ಇತ್ರಿ ಎಲ್ಲರಿಗೂ ಮೊದಲ ಒಂದ್ ವರ್ಷ ಮೊದಲ ಬುಕ್ಕಿಂಗ್ ಆಗ್ಬಿಟ್ಟಿರ್ತಾರ. ಅದರಾಗ ಶ್ರೇಷ್ಠ ಸಂತೋಷವುದು ಬಹಳ ದುರ್ಲಭ ಇದೆ. ಬಹುಶಃ ಬಹಳಷ್ಟು ಆಫರ್ ಬಂದು ಜನರಿಗೆ ಶ್ರಾವಣ ತಿಂಗಳು ನಮ್ಮ ಊರಿಗೆ ಬರ್ರಿ, ನಮ್ಮ ಊರಿಗೆ ಬರ್ರಿ, ನಮ್ಮ ಊರಿಗೆ ಬರ್ರಿ ಅಂತ ಸ್ವಲ್ಪ ಮಂದಿ ಭಕ್ತಿ ಪ್ರೇಮದಿಂದ ಕರೀತಾರೆ. ಇನ್ ಸ್ವಲ್ಪ ಮಂದಿ ಬರತ್ರಿ ಅವ್ರು ಅವ್ರದೇನ್ ತಪ್ಪಲ್ಲ, ಅವ್ರು ಬಹಳಷ್ಟು ಜನ ಸ್ವಾಮಿಗಳು ಹಂಗ ಮಾಡಿದ್ದಕ್ಕ ಹಂಗ ಮಾತಾಡ್ತಿರ್ತಾರ. ಅದರ ಒಂದ್ ತಿಂಗಳಿಗೆ ನೀವ್ ಎಷ್ಟು ಅಂತ ತಗೋರಿ, ನಮ್ಮ ಊರಿಗೆ ಬರ್ರಿ, ನೀವ್ ಏನ್ ಕೇಳ್ತೀರಿ ಕೇಳ್ರಿ ಅಂತ. 50,000 ಕೊಡ್ತೀವ್ರಿ, 1,00,000 ಕೊಡ್ತೀವ್ರಿ ಅನ್ನುವಂತ ಮಂದಿರು ಬಂತು. ಅದರ ಒಂದ ಮಾತು ಹೇಳಿದ್ರು, ನಾವು ದುಡ್ಡಿಗಾಗಿ ಇಲ್ಲಿ ತನ ಯಾವ ಊರಾಗೂ ಪುರಾಣ ಹೇಳಿಲ್ಲ. ಬೂದಿಹಾಳ್ ಅನ್ನುವಂತ ಒಂದು ಗ್ರಾಮ ಐತಿ, ನಾವು ಯಾವಾಗ ಫೋನ್ ಹಚ್ತೇವೆ ಅವಾಗ ತಮ್ಮ ತಮ್ಮ ಬಾಳೆ ಬದುಕು ಬಿಟ್ಟು ನಮ್ಮ ಮಠದಾಗ ಅರ್ಜುನ ಸೇವಾ ಮಾಡುವಂತ ಗಟ್ಟಿ ಭಕ್ತರು ಬೂದಿಹಾಳದಾಗ ಅದಾರು. ನಮ್ಮ ಮಠದ ಸೇವಾ ಅಷ್ಟೇ ಅಲ್ರಿ, ಐರೇಣಿ ಒಳಗೆ ನಮ್ಮ ಗುರುಗಳ ಮಠದ ಜಾತ್ರೆಗಳು ಅವ್ರು ಸೇವಾ ಮಾಡಕ್ ಬರ್ತಾರ. ಅವ್ರು ಸೇವೆ ಮಾಡಿದ ಒಂದೇ ಒಂದು ಕಿರೆ ಹುಡ್ಕೊಂಡು ನಾವೇನ್ ಮಾಡಿವಿ ಅಂದ್ರ ಅವ್ರಿಗೆ ಮಾತು ಕೊಟ್ಟೀವಿ. ಶ್ರಾವಣದಾಗ ಆ ಊರು ಬಿಟ್ಟು ನಾವು ಕೋಟಿ ಕೊಟ್ಟರು ಯಾವ ಊರಿಗೆ ಹೋಗುದಿಲ್ಲ ಅನ್ನುವಂತ ಮಾತನ್ನ ಪರಮಪೂಜೆ ಹೇಳಿದ್ ನೋಡಿದ್ರೆ ಬಹುಶಃ ನಾವೆಲ್ಲ ಬಹಳ ಭಾಗ್ಯವಂತರು ಅಂತ. ಸದ್ಗುರು ಸಿಗುವುದು ದುರ್ಲಭವು, ದೊರೆತರೆ ಜನ್ಮವು ಪಾವನು, ಸಾರತ ನಿರುವವು ಶಾಸ್ತ್ರಗಳು ಗುರು ಪರಮೇಶ್ವರನೇ ಹೌದೆಂದು ಅಂತೇಳಿ ನಿನ್ನೆ ನಮ್ಮ ಶಿವಗೊಂಡಜ್ ಹೇಳಾಕತ್ತಿದ್ ರಾಮಲಿಂಗಾರಿದ್ದ ಕಾಲದಾಗ ನಾವು ಅವ್ರ ಸೇವಾ ಮಾಡೇವ್ರಿ, ಅವ್ರು ನೋಡೇವ್ರಿ ಅಂತೇಳಿ. ಅವ್ರೇನ್ ಹೆಚ್ಚು ಪ್ರವಚನ ಆದಿ ಮಾಡ್ತಿರ್ಲಿಲ್ಲ, ಆಗಿನ ಕಾಲದಾಗ ನಾವು ದವಾಖಾನೆ ಆದಿ ಹಾಕಿದ್ದಿಲ್ಲ. ರಾಮಲಿಂಗಾರ್ಜುನ ಅಂತ ಹೋದ್ವಿ, ನಮ್ಗೆ ಉರಿ ಪುರಿ ಬಂದಿತ್ತಂದ್ರೆ ಅವ್ರು ಸುಮ್ಮ ಒಂದು ತಂಗಾರಿ ಹಚ್ಚಿದ ಉರಿ ಹಾಕಿದ್ರಿ ಅಂತ. ಅಂತ ತಪಸ್ಸು ಮಾಡಿದಂತ ತಪೋನಿಧಿಗಳ ತಪೋವರ್ಣದ ಭೂಮಿ ಒಳಗ ಮತ್ತ ಅಂತ ಸದ್ಗುರುನಾಥನ ನೀವು ಪಡೆದಿರಿ, ನೀವೆಲ್ಲ ಪುಣ್ಯವಂತರು ಅಂತ. ಜ್ಞಾನಕ್ಕ ಹಿರಿದು ಕಿರಿದು ಅನ್ನೋದಿಲ್ಲ ಅಂತ, ವಯಸ್ಸಿಗೆ ಸಣ್ಣದು ದೊಡ್ಡದು ಐತಿ, ಜ್ಞಾನಕ್ಕೆ ಸಣ್ಣದು ದೊಡ್ಡದು ಇಲ್ರಿ. ವಿದ್ಯೆಗೆ ವಿನಯವೇ ಭೂಷಣ. ಮಹಾರಾಷ್ಟ್ರ ಒಳಗ ಇಲ್ಲೇ ನಿಮ್ ಲಗತ್ ಚಾಂಗದೇವ್ ಅಂತೇಳಿ ಒಬ್ರು ಮಹಾತ್ಮರಾಗಿ ಹೋದ್ರು. 1400 ವರ್ಷ ಬದುಕಿದ್ರು ಚಾಂಗದೇವ್ರು. ಅಷ್ಟ ಅನಿಮಾದಿ ಸಿದ್ಧಿ ಪುರುಷರಿದ್ರು ಅವ್ರು. ಹುಲಿ ಮ್ಯಾಲ ಕುಂದಿರ್ತಿದ್ರು, ಆ ಹುಲಿಗೆ ಚೋರ ಮುಗದಾನ ಮಾಡಿದ್ರು, ಹಾವ ಬಾರ್ಕೋರ್ ಮಾಡಿದ್ರು, ಸಿದ್ಧಿ ಪುರುಷರಿದ್ರು ಅವ್ರು. ಅವ್ರು ಏನ್ ಹೇಳ್ತಾರ ಎಲ್ಲ ಹಾಕಿದ್ರು. ದೊಡ್ಡ ಹವಾ ಇತ್ತು ಮಹಾರಾಷ್ಟ್ರದಾಗ. ಆ ಮಹಾರಾಷ್ಟ್ರದಾಗ ಮತ್ತೊಂದು ಅವತಾರ ಆತ್ರಿ, ಜ್ಞಾನೇಶ್ವರ ಮಹಾರಾಜರು ಅಂತ ಆಗಿ ಹೋದ್ರು. ಬರೇ 14 ವರ್ಷದ ಹುಡುಗಿದ್ರು ಜ್ಞಾನೇಶ್ವರ ಮಹಾರಾಜರು. ಅವ್ರದ್ದು ಇಂಥ ವಾಣಿ ಇತ್ತು, ಇಂಥ ತೇಜಸ್ ಇತ್ತು, ಚಾಂಗದೇವರನ್ನ ಮೀರಿಸುವಷ್ಟು ಜನಪ್ರಿಯತೆ ಮಹಾರಾಷ್ಟ್ರದೊಳಗೆ ಯಾರಾಗಿತ್ತು ನೋಡಿ ನೋಡಿದ್ರಾಗ ಅಂದ್ರ ಜ್ಞಾನೇಶ್ವರ ಮಹಾರಾಜರಾಗಿತ್ತಂತೆ. ಸ್ವಲ್ಪ ದಿವಸಕ್ಕೆ ಸ್ವಲ್ಪ ದಿವಸಕ್ಕೆ ಏನಾಯ್ತು, ಚಾಂಗದೇವ್ ಮಹಾರಾಜರ ಜನಪ್ರಿಯತೆ ಕಡಿಮೆ ಅಂತ ಬಂತು ಚಾಂಗದೇವ್ರಿಗೆ ಅನಿಸ್ತಂತ. ನನಕಿನ ಹುಡುಗಂದು ಬಹಳ ಹೇಳ್ತಾರ, ವಯಸ್ಸಾಗ ಬರೀ 14 ವರ್ಷ, ನನಗ 1400 ವರ್ಷ, ಇಷ್ಟೆಲ್ಲ ಸಿದ್ಧಿ ಪಡ್ಕೊಂಡಿನಿ, ಒಮ್ಮೆ ಅವ್ ಹೆಂಗ ನೋಡಾಕ ಹೋಗುಣಂತ ಬಂದಂತ್ರಿ ಚಾಂಗದೇವ್ ಮಹಾರಾಜ. ಹೆಂಗ್ ಬಂದು ಅಂದ್ರ ಹುಲಿ ಮ್ಯಾಲ ಹತ್ತಿ ಚೋರ ಮುಗದಾನ ಮಾಡ್ಕೊಂಡು ಹಾವು ಬಾರ್ಕೋರ್ ಮಾಡ್ಕೊಂಡು ಬರಾಕತ್ತು ಕೂಡಿದ ಮಂದಿ ಎಲ್ಲ ರಾವಾತ್ರಿ. ಅದೇ ಒಂದು ಫಾರ್ಚುನರ್ ಕಾರಣ ಬರ್ತಾರಂದ್ರ ಮಂದಿ ಗಾಬ್ರಗತಿ. ಹುಲಿ ಮ್ಯಾಲ ಬರ್ತಾನಂದ್ರ ಮಂದಿ ನೋಡಾಕ ನಿಂತು, ಸ್ವಲ್ಪ ಮಂದಿ ಹುಲಿ ಬರಾನ ಊರಿಗೆ ಹೋಗಾಕ ನಿಂತು ಬಂದ ಚಾಂಗದೇವ್ ಮಹಾರಾಜ್ ಯಾರನ್ನ ಕೇಳಿದ್ನು ಅಂದ್ರ ಜ್ಞಾನೇಶ್ವರ ಮಹಾರಾಜನ ಕೇಳಂತ. ಜ್ಞಾನೇಶ್ವರ ಮಹಾರಾಜ್ ಒಂದು ಗ್ವಾಡಿ ಮ್ಯಾಲ ಕುಂತಿದ್ರು, ಮುಳುಕ ಗ್ವಾಡಿ ಮ್ಯಾಲ ಅಕ್ಕಡೆ ಒಂದು ಈ ಕಡೆ ಒಂದು ಕಾಲ ಹತ್ಕೊಂಡು ಕುಂತಿದ್ರು. ಇಲ್ಲೇ ಜ್ಞಾನೇಶ್ವರ ಅಂತ ಒಂದು ಹುಡುಗ ಅದಾನ, ಎಲ್ಲಿ ಅದಾನ ಅಂತ ಅವ್ರನ್ನ ಕೇಳಿದ್ರು ಚಾಂಗದೇವ್ ಮಹಾರಾಜ್ ನಕ್ರಂತ. ಯಾರೋ ಜ್ಞಾನೇಶ್ವರ ಮಹಾರಾಜ್ ನಕ್ರ, ಇವ ತನ್ನ ಸಿದ್ಧಿ ತೋರ್ಸಾಕ್ ಬಂದಾನ ನಮ್ಗೆ ಶಾಣೇಶ್ವನ, ಇವಂಗ ಹಂಗ ಉತ್ತರ ಕೊಡ್ಬೇಕು ಅಂತ ಹೇಳಿ ಗ್ವಾಡಿ ಹೇಳಿದ್ರಂತ್ರಿ ಜ್ಞಾನೇಶ್ವರ ಮಹಾರಾಜ್ ಚಲೋ ಬೇಟ ಅಂದ್ರ ಗ್ವಾಡಿ ಹೇಳಕತ್ತಂತ್ರಿ. ಅವ ಜೀವ ಇದ್ದದ ಪ್ರಾಣಿ ಮ್ಯಾಲ ಬಂದಾನ, ಜೀವ ಇಲ್ಲದ ಗ್ವಾಡಿ ಹೇಳಕತ್ತು ಜ್ಞಾನೇಶ್ವರ ಮಹಾರಾಜರ ವಾಣಿಗಂದ್ರ ಮಹಾತ್ಮರ ವಾಣಿ ಒಳಗೆ ಎಂತ ತಾಕತ್ ಇರ್ಬೇಕಂತೀರಿ ನೀವು. ಗ್ವಾಡಿ ಮಾತು ಕೇಳ್ಯಾವು, ಇಂತ ಮಹಾತ್ಮರ ಮಾತು ನಾವು ಕೇಳಿಲ್ಲ ಅಂದ್ರ ಮನುಷ್ಯನ ಹುಟ್ಟಿದ್ದ ಉಪಯೋಗ ಆಗುದಿಲ್ಲ. ಕೂಡಲ ಸಂಗಮ ದೇವನ ಒಲಿಸಲು ಬಂದ ಪ್ರಸಾದ ಕಾಯ ಕೆಡಿಸಲಾಗು. ಮನುಷ್ಯ ಜನ್ಮ ಸಿಗುವುದು ಬಹಳ ದುರ್ಲಭ ಇತ್ತು.
ಒಂದು ಗೊಂದಾವಲಿ ಮಹಾರಾಜರು ಕೇಳಿದಂತ ತಮ್ಮನ ಶಾಸ್ತ್ರಿಗಳು ಅವ್ರು ಹೇಳಿದ ಮಾತಿದ್ರು, ನಾವು ಯಾರು ಹೇಳಿ ಹೊಟ್ಟಿಸ್ಕೊಂಡು ಹೇಳುದಲ್ಲ. ಸಿದ್ಧಾರ್ಥ ಹೆಂಗದಾರಿ ಅಂತ ಕೇಳಿದ್ರಂತು ಗೊಂದಾವಲಿ ಮಹಾರಾಜರು ಹೇಳಿದ್ರು, ಮಹಾರಾಷ್ಟ್ರದ ರಾಜ್ಯದೊಳಗ ಜ್ಞಾನೇಶ್ವರ್ ಮಹಾರಾಜ್ ಏನ್ ಆಗಿ ಹೋದ್ರು ಅವರೇ ಕರ್ನಾಟಕದೊಳಗೆ ಸಿದ್ಧಾರ್ಥನವರಾಗಿ ಪುನಃ ಜನ್ಮ ಕಟ್ಟು ಬಂದಾರು ಅಂತೇಳಿ ಹೇಳಿದ್ರಂದ್ರ ಸಿದ್ಧಾರ್ಥನವರ ಅವತಾರ ಹೆಂಗಿರ್ಬೇಕು ಅಂತ. ಆಗಿನ ಜನ್ಮದಾಗ ಗ್ವಾರಿ ನಡೆಸ್ತವ್ರು ಚಾಂಗದೇವ್ ಮಹಾರಾಜ್ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು. 1400 ವರ್ಷದ ಚಾಂಗದೇವ್ ಮಹಾರಾಜ್ 14 ವರ್ಷದ ಹುಡುಗ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು. ಹಂಗಂದ್ರ ಅವತಾರ ಯಾಕಾದವು ಅಂತ ಭಗವಾನ್ ಬುದ್ಧರು ಬಂದ್ರು, ಬಸವಣ್ಣವ್ರು ಬಂದ್ರು, ಮೊಹಮ್ಮದ್ ಪೈಗಂಬರ್ ಬಂದ್ರು, ಯೇಸು ಕ್ರಿಸ್ತ ಬಂದ್ರು, ಯಾಕೆ ಬಂದ್ರು ಅಂತೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಯದಾ ಯದಾ ಈ ಧರ್ಮಶ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಅಧರ್ಮಶ್ಯ ಸುಧಾ ತದಾತ್ಮಾನ ಸುಜಾನ್ಮಯಂ ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ತದ್ಸ್ಮೃತಾಂ ಧರ್ಮ ಸಂಸ್ಥಾಪನಾಚಾರ್ಯ ಸಂಭವಾಮಿ ಯುಗೇ ಯುಗೇ ಅಂತೇಳಿ. ಯಾವಾಗ ಭೂಮಿ ಮ್ಯಾಲ ಅಧರ್ಮ ತಾಂಡವಾಡತಿ, ಯಾವಾಗ ಕಲಿಯುಗದ ಜನರು ದಾರಿ ತಪ್ಪತ್ತಾರ ಅವ್ರ ಸರಿದಾರಿ ನಡೆಸಕ ನಾ ಮತ್ತೆ ಪುನಃ ಪುನಃ ಅವತಾರ ಕೊಟ್ಟು ಬರ್ತಾನೆ ಅಂತೇಳಿ ಏನು ಮಾತು ಕೊಟ್ಟಿದ್ದ ಭಗವಂತ, ಆ ಮಾತಿನ ಪ್ರಕಾರ ನಮ್ಮ ಕರ್ನಾಟಕದೊಳಗ ಜಗದ್ಗುರು ಸಿದ್ಧಾವರಾಗಿ ಈ ಭೂಮಿ ಮ್ಯಾಲ ಅವತಾರ ಮಾಡಿದ್ರು. ಪುನವಂತರಿ ಜಗದ್ಗುರು ಸಿದ್ಧಾವರನ್ನ ನೀವಿದ್ದರಿಗೆ ಕಲಿಸ್ಕೊಂಡು ದರ್ಶನ ಮಾಡುವಂತ ತಾಕತ್ ನಿಮ್ಗೆ ಹೆಂಗೈತಂದ್ರ ಭಕ್ತಿ ಮತ್ತು ಸೇವೆಯಿಂದ ತಾವೆಲ್ಲ ಪಡ್ಕೊಂಡಿರಿ ಅನ್ನುವಂಥದ್ದು. ಸುಮ್ಮ ಕೇಳಿ ಹೋಗುದ್ರಿಂದ ಏನು ಪ್ರಯೋಜನ ಆಗುದಿಲ್ರಿ. ಹೇಳೋರು ಬಹಳ ಮಂದಿ ಅದಾರ. ನಾ ಹೇಳ್ತಾನಂದ್ರೆ ನನ್ನ ತಲೆ ಮ್ಯಾಲ ಹೊಡಿಯೋಂಗ ಹೇಳೋರು ಅದಾರ, ಭಾಷಣಕಾರ ಬಹಳ ಮಂದಿ ಅದಾರ, ಉಪನ್ಯಾಸಕರು ಬಹಳ ಮಂದಿ ಅದಾರ, ಓದಿಕೊಂಡವ್ರು ಅದಾರ, ಕರೆ ನಡ್ಕೊಂಡವ್ರು ಬೇಕಲ್ರಿ. ಆಚರಣೆಗಿಂತ ಅಧಿಕವಾದ ಉಪದೇಶ ಜಗತ್ತಿನಾಗಿಲ್ಲ. ಬಹಳ ಚಲೋ ಮಾತಾಡ್ತೀವಂತ ಅಂತ ಕಾಸ್ಲೇ ಅಜ್ಜಾರ ವಾಣಿ ಬಂದಾಗ ನಮ್ಮ ವಾಣಿಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಏನೇ ಇದ್ರು ಅವ್ರ ಸೇವಾದೊಳಗಿರೋರು, ಅವ್ರು ನಡೆಸಿದಂಗೆ ನಡೆಯೋರು ಹೊರತು ಅವ್ರ ವಾಣಿಗೆ ಅದು ಬರ ತಾಕತ್ತೆ. ಅವ್ರಿಗೆ ಚಲೋ ನಾ ಮಾತಾಡ್ತೇನೆ ಅಂತ ಹೇಳಿ ನಾಳೆ ನನ್ನ ಪ್ರವಚನ ಐತೆ ಅಂತ ಹೇಳಿ ನೀವು ಇಷ್ಟು ಮಂದಿ ಬಂದು ಕುಂದಿರ್ತೀರನ್ನು ಸಾಧ್ಯನೇ ಇಲ್ರಿ. ಮಾತಿಗಿಂತ ಕೃತಿ ಮೇಲಂತ ಅದಕ್ಕೆ ಹೇಳ್ತಾರ, ಸಂತರ ವಾಣಿ ಒಳಗೆ ಏನಿರುತ್ತೆ ಅಂದ್ರೆ ತಾಕತ್ ಇರ್ತತಿ ಅಂತ ಹೇಳಿ. ತುಕಾರಾಮರು ವೇದ ಹೇಳಂತ ಹೇಳಿ ಕ್ವಾಣ ಕೇಳಿ ಕ್ವಾಣ ವೇದ ಹೇಳ್ತಂತ್ರಿ. ಮನುಷ್ಯರ ಏನು ಮಂತ್ರ ಹೇಳುದು ಈಗ ಎಂತ ಹೇಳಕತ್ತಾವು? ಓಂ ನಮ ಶಿವ ಅಂತೇಳಿ ನೀವು ಟೇಪ್ ರೆಕಾರ್ಡ್ ಹಚ್ಚಿಲ್ಲ ಅನ್ನೋದು ನನ್ನ ಮಂತ್ರ. ಓಂ ನಮ ಶಿವ ಅಂತ ಯಾಕೆ ದಿನ ಹಾಕ್ರಿ, ಯಾಕೆ ನಾವು ಉಸಿರು ಬಿಡಂಗ ಅಂತೈತಿ. ಯಂತ್ರ ಮಂತ್ರ ಹೇಳಕತ್ತು ಕರೆ, ಮನುಷ್ಯರಾಗಿ ನಾವು ಮಂತ್ರ ಹೇಳಿಲ್ಲ ಅಂದ್ರ ಮಾನವ ಜನ್ಮದ ಸಾರ್ಥಕತೆ ಆಗುದಿಲ್ಲ ಅಂತ. ಶ್ರದ್ಧಾ ಭಕ್ತಿಯಿಂದ ಪ್ರವಚನ ಕೇಳಬೇಕು ಅಂತ. ಬಹಳ ಖುಷಿ ವಿಚಾರ ಏನಂದ್ರ ಅಜ್ಜಾರು ಮಾತಾಡ್ಕತ್ತಿದ್ನಪ್ಪ, ನಮ್ದು ಊರು ನಡುವ ಇರ್ತೈತ್ರಿ, ಒಂದ ಕಡೆ ಊರು ನಮ್ದು, ನಮ್ ಸೈಡ್ ಗುಡಿನೂ ನಡುವ ಇರ್ತೈತಿ. ಆ ಗುಡಿ ಹುಲ್ಯಾರೇ ಮನಿ ಇರ್ತಾವ. ಖರೆ ಇಷ್ಟು ಮಂದಿ ಶ್ರದ್ಧಾದಿಂದ ನಮ್ ಕಡೆ ಪುರಾಣ ಕೇಳಕ್ ಬರುದಿಲ್ಲ. ಭೂಜಾಳ ಅಡ್ಡಾಟ್ ಹೊಡೆಯನ್ರಿ ಅಡ್ಡಾಟ ಅಡ್ಡಾಟ. ಕನಿಷ್ಠ ಆ ಗುಡಿಗೆ ಅವ್ರ ಮನೆಗೆ 2-3 ಕಿಲೋಮೀಟರ್ ಅಂತರ ಐತಿ. ಎಷ್ಟು ಶ್ರದ್ಧಾ ಭಕ್ತಿಯಿಂದ ಕತ್ತಲದಾಗ ಮನಿ ಆಗೈತಿ, ರಾಡ್ಯಾಗ ಬರ್ತಾರೆ ಕೂಶಿನ್ ಕಟ್ಕೊಂಡಂದ್ರ ನೀವು ಅವ್ರೊಳಗೆ ಮಾಡಿದ ಪರಿವರ್ತನೆ ಬಹಳ ದೊಡ್ಡದೈತಿ ಅಂತ. ಬೀಜ ಬಿತ್ತು ಬಿಟ್ಟಾರು ನೀನ ಮಾಧ್ಯ ಹೇಳಬೇಕಿದ್ನ, ಭೂಜಾಳ ಬಹಳ ಸುಧಾರಿಸೈತ್ರಿ ಅಂತ. ಒಬ್ಬ ವ್ಯಕ್ತಿ ಸುಧಾರಿಸೈತ್ರಿ ಅಂತ ಹೇಳ್ಬೇಕಾಗಿತ್ತು ಅಂದ್ರ ಸುಧಾರಿಸಿರುವ ವ್ಯಕ್ತಿ ಹಿಂದಿರುವಂತ ಶಕ್ತಿ ಹಂತ ತಿರ್ಬೇಕು ಅಂತ. ಸುಮ್ ಹಿಂಗ ಒಂದ್ ಕತ್ತಿ ನೆನಪ ಅಂತ ಹೇಳ್ತಾನೆ ಕುರುಬಗೌಡ ಅಂತ ಹೇಳಿ. ಹಿಂಗ ಒಂದು ಭೂಜಾದಂತ ಊರ, ಅಲ್ಲಿ ಶಾಸ್ತ್ರಿಗಳು ಬಂದ್ರು ಪುರಾಣ ಹೇಳಕ್ ಅಂತೇಳಿ. ಊರ್ ಹೊರಗಿನ ಒಂದು ಪ್ರಶಾಂತವಾದ ಜಾಗದೊಳಗ ಪುರಾಣ ಹಚ್ಚಿದ್ರು. ಪುರಾಣದ ವಿಷಯ ಏನಂದ್ರೆ ರಾಮಾಯಣ ಇಟ್ಟಿದ್ರಿ. ದಿನಾ ಶಾಸ್ತ್ರಿ ರಾಮಾಯಣ ಇರ್ತಿತ್ತ, ಸಾವಿರಾರು ಜನ ಕೂರ್ತಿತ್ತು. ಹತ್ತು ಮನುಕ್ತ ಅಂದ್ರೆ ಮಂದಿ ಗುಂಗ್ ಬರೀ ಪುರಾಣ ಕಡೆನೆ ಇರ್ತಿತ್ತ. ಪುರಾಣ ಬಹಳ ಚಲೋ ನಡೆದಿತ್ತು. ಆ ಊರಾಗ ಒಬ್ಬ ಕುರುಬಗೌಡಿದ್ದ ಮನುಷ್ಯ, ಬಹಳ ಮುಗ್ಧ, ಅಕ್ಷರ ಅಭ್ಯಾಸ ಇಲ್ಲದವ. ಮುಂಜಾನೆ ಹೊತ್ತು ಹೊಣ್ ತಂದು ಕುರಿ ತಗೊಂಡು ಮೆಸ ಕೊಡವ, ಹೊತ್ತು ಮನುಕ್ ತಂದು ಕುರಿ ತಗೊಂಡು ಬಂದ ಮತ್ತ ಮನೆಯಾಗಿರವ. ಅವನ್ ಒಂದಿನ ಏನನ್ನಿಸ್ತು, ಇಷ್ಟು ಮಂದಿ ಪುರಾಣ ಕೇಳಕ್ ಹೋಗ್ತಾರು, ನನ್ನ ಜನಮಾನ ಎಂತ ಏನು ಜನ ಇರ್ಬೇಕು, ಒಮ್ಮಿನ ಹೋಗುದಾಗಿಲ್ಲ ಅಂತೇಳಿ ನಿರ್ಧಾರ ಮಾಡಿದ. ನಾನು ಪುರಾಣ ಕೇಳ್ಬೇಕು, ಸಾಯತನ ಬರೀ ಕುರಿ ಮೇಯಿಸುದ ಆತ ನನ್ನ ಜನಮ, ಒಂದಿನ ಮಹಾತ್ಮರ ಬಾಯಿಂದ ವಾಣಿ ಕೇಳ್ಬೇಕು ಅಂತ ಅನಿಸಿ ದೌಡ್ ಬಂದ. ಕುರಿ ಎಲ್ಲ ದಡ್ಡ ಕಟ್ಟಿದ, ಓಡ್ಕೊಂತ ಓಡ್ಕೊಂತ ಬಂದ. ಪುರಾಣ ಮುಗಿದಿತ್ತು, ಮಂದಿ ಇದ್ರ ಕಟ್ರಿ. ಓ ನನ್ನ ಹಣೆ ಬಾರ ಎಂತ ಸುಮಾರು ಅಂತ ಹೇಳಿ ಮನಸ್ಸಿಗೆ ನೋವು ಮಾಡ್ಕೊಂಡು ಮನೆಗೆ ಹೋದ. ಮತ್ತ ಮರನೇ ದಿನ ಬಂದ, ಮತ್ತು ಹಂಗ ಆತ್ರಿ.
ಒಂದು ವಾರ ಹೋತ ಒಂದು ಕರ್ಮ ಹೆಂಗ್ ಕಾಯಿರ್ಬೇಕು ಅವ್ನು ಪುರಾಣ ಬಂದು.